ಮದುವೆಯಾಗಿ ಈ ಕೈಲಾಸದ ಮನೆಯನ್ನು ಸೇರಿದಂತಹ ನೀನು ಒಂದು ದಿನ ನಾರದ ಬರುವಾಗ ಗಿಡವನ್ನು ನೆಡುತ್ತಾ ಅದಕ್ಕೆ ಪಾತಿ ಕಟ್ಟುತ್ತಾ ಇದ್ದೀಯ. ನಾರದ ಕೇಳಿದಂತೆ ಯಾಕಮ್ಮ ಈ ರಜತ ಶೈಲದಲ್ಲಿ? ಆಗ ನೀನು ಹೇಳಿದ್ದೀಯಂತೆ ಗಿಡ ಮಕ್ಕಳಿಗಿಂತಲೂ ಶ್ರೇಷ್ಠ. ಹೌದಲ್ರಿ? ಆದ ಕಾರಣ ಪ್ರಕೃತಿ ಪ್ರೇಮದಲ್ಲಿ ನಿನಗಿಂತ ಮುಂದೆ ಯಾರೂ ಇಲ್ಲ. ಆದ್ದರಿಂದ ನೋಡಿ, ಮೈ ಮರೆತಿರಬಹುದು, ಆದ್ರೆ ಅದೇ ಮುಖ್ಯ ಅಲ್ಲ. ನಿನ್ನ ಕರ್ತವ್ಯ ಆದಷ್ಟು ಬೇಗ ಭಸ್ಮವನ್ನು ತರ್ತೇನೆ. Yeah.
ಶಿವ ಅಂದ್ರೆ ಮಂಗಳ ಸ್ವರೂಪಿ, ಶಂಕರ ಮಂಗಳವನ್ನೇ ಉಂಟು ಮಾಡುವವನು ನೀಡುವವನು ಅಲ್ವಾ. ಪರಮ ವಿಶುದ್ಧ ಮೂರ್ತಿಯಾದ ಈ ಶುಕ್ರ ಶ್ವೇತಗಿರಿಯ ನಿವಾಸಿಯಾದ ನಾನು ಶುಕ್ರನಾಗಿ ಇರಬೇಡವೆ. ನನ್ನ ಎಲ್ಲ ಕೆಲಸಗಳು, ನನ್ನ ಆಚಾರ ವಿಚಾರಗಳು, ಆಹಾರ ವಿಹಾರಗಳು ಎಲ್ಲವೂ ಪರಿಶುದ್ಧತೆಯಿಂದ ಕೂಡಿರಬೇಕು. ಮಂಕಣ ಎಂಬ ಮಹರ್ಷಿಗೆ ಮೋಕ್ಷವನ್ನು ಕರುಣಿಸಿ ಆತನನ್ನು ಉದ್ಧರಿಸುವುದಕ್ಕಾಗಿ ಆತನ ದೇಹದಿಂದ ರಕ್ತಕ್ಕೆ ಬದಲಾಗಿ ಭಸ್ಮವು ಹೊರಹೊಮ್ಮಿದಾಗ ಅದನ್ನೆಲ್ಲ ನಾನು ಧರಿಸಿ ಭಸ್ಮಧಾರಿ ಅಂತ ಎನಿಸಿಕೊಂಡು ಅವನ ಅಪೇಕ್ಷೆಯಂತೆ ಮುಂದೆ ಪ್ರತಿದಿನವೂ ಭಸ್ಮವನ್ನು ಲೇಪಿಸುವುದಕ್ಕೆ ಆರಂಭ ಮಾಡಿದೆ. ಹೌದು, ನನ್ನ ಭಕ್ತರ ಶುದ್ಧ ಭಸ್ಮವನ್ನು ನಾನು ಯಾವಾಗಲೂ ಲೇಪಿಸುವುದು. ಹೌದು, ನೀವು ತರೋದು ಅದನ್ನು ಶುದ್ಧ. ಆದರೆ ಇವತ್ತು ನೋಡ್ತೇನೆ ಏನೇ